ಎಸ್ ವೀಕ್ಷಕರೇ ಇನ್ನು ಮುಂದಿನ ಜಿಲ್ಲೆ ಬಾಗಲಕೋಟೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು ಏಳು ವಿಧಾನಸಭಾ ಕ್ಷೇತ್ರ ಬರುತ್ತೆ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ವರ್ಷ ಐದರಲ್ಲಿ ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ಶಾಸಕರು ಇದ್ರು ಇದ್ರು ಎರಡನೇ ವಿಚಾರ ಏನು ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ ಎರಡು ಶಾಸಕರು ಅಂತ ಒಂದು ಸಿದ್ದರಾಮಯ್ಯ ಬದಾಮಿಯಲ್ಲಿ ಗೆದ್ರು ಇನ್ನೊಂದು ಜಮಖಂಡ್ ಆನಂದ್ ಆನಂದ್ ನಾಮಗೌಡ್ರ ಬೈಲಕ್ಷನ್ ಗೆದ್ರು ತಂದೆ ಕೂಡ ಗೆದ್ದ್ರು ನಮ್ಗೌಡ ತೀರ್ಕೊಟ್ಟು ಬೈಲಕ್ಷನ್ ಅವ್ರು ಗೆದ್ರು ಈ ಬಾರಿ ಟ್ರೆಂಡ್ ಏನಿದೆ ಏಳರಲ್ಲಿ ಬಿಜೆಪಿ ಎಷ್ಟು ಗೆಲ್ತಾರೆ ಕಾಂಗ್ರೆಸ್ ಎಷ್ಟು ಗೆಲ್ತಾರೆ ಕಳೆದ ತಿಂಗಳು ನವೆಂಬರ್ ಸರ್ವೆ ನಲ್ಲಿ ನಾಲ್ಕು ಬಿಜೆಪಿ ಕಾಂಗ್ರೆಸ್ ಇತ್ತು ಹೌದು ಈಗ ಏನೈತೆ ಈ ಸರಿ ಇದೇನಿದೆ ಅನ್ನೋ ಲೆಕ್ಕಾಚಾರಗಳನ್ನ ನಾವು ನೋಡ್ಬೇಕಾಗತ್ತೆ ಯಾಕಂತಂದ್ರೆ ಲೆಕ್ಕಾಚಾರ ಬದಲಾಗ್ತಿರುತ್ತೆ ಟ್ರೆಂಡ್ ಚೇಂಜ್ ಆಗ್ತಿರತ್ತೆ ಇನ್ ಮೊದಲ ಕ್ಷೇತ್ರ ಮುದೋಳ ಮುದೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಗೋವಿಂದ ಕಾರಜೋಳ ಅವರ ಪುತ್ರ ಅರುಣ್ ಕಾರಜೋಳ ಮಾಡ್ಬಿಟ್ರೆ ಅಂತ ಅಂತ ಕಾಂಗ್ರೆಸ್ ಸತೀಶ್ ಬಂಡಿ ವಡ್ಡರ್ ಆರ್ ಬಿ ಮಾಪರ್ ಇಬ್ರು ಕೂಡ ಪ್ರಬಲ್ ರೇ ಕೇಳ್ತಾ ಇದಾರೆ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವಿನ ಹಣ ಇಲ್ಲೇನು ಅಂತಂದ್ರೆ ಏನಾದ್ರೂ ಕಾಂಗ್ರೆಸ್ ಗೆಲ್ಲೇಬೇಕು ಇಲ್ಲಿ ಮುದೋಳದಲ್ಲಿ ಅಂತಂದ್ರೆ ಸತೀಶ್ ಬಂಡಿ ಒಡ್ಡರ್ ಕೊಡಬೇಕು ಅಂತ ಇನ್ನು ಟಿಕೆಟ್ ಅನೌನ್ಸ್ ಆಗಿಲ್ವಾ ಹಾಗಾಗಿ ಇನ್ನು ಗೊಂದಲ ಇರೋ ಕಾರಣ ಬಿಜೆಪಿ ಗೋವಿಂದ ಕಾರಜೋಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಒಂದು ವೇಳೆ ಸತೀಶ್ ಬಂಡಿ ಒಡ್ಡರ್ಗೆ ಕಾಂಗ್ರೆಸ್ ಅವರು ಟಿಕೆಟ್ ಕೊಟ್ರೆ ಕಾಂಗ್ರೆಸ್ ಇಲ್ಲಿ ಮುನ್ನಡೆಯನ್ನ ತೆಗೆದು ಗೆಲ್ಲಬಹುದು ಅನ್ನೋದು ಒಂದು ವಾತಾವರಣ ಇದೆ ಬಟ್ ಅವರಲ್ಲಿ ಇನ್ನೂ ತಿಮ್ಮಾಪುರ್ ಅವರ ಬಂಡಿ ಒಡ್ಡ ಅನ್ನೋದು ಚರ್ಚೆ ನಡೀತಾ ಇರೋ ಕಾರಣ ಹೋಲ್ಡ್ ಸದ್ಯಕ್ಕೆ ಗೋವಿಂದ ಕಾರಜೋಳ ಬಿಜೆಪಿ ಮುಧೋಳ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇಲ್ಲಿ ಅವ್ರ ಮಗ ಹೇಳುದಲ್ಲ ನೆಕ್ಸ್ಟ್ ಯಾರು ಬೇರೆ ಕಾರ್ಯಕರ್ತ ಏನಿಲ್ಲ ಅರುಣ್ ಕಾರಜೋಳ ಅಂತ ಹೆಸರಿದೆ ಇವ್ರ ಇನ್ನೊಬ್ಬ ಮಗ ಗೋಪಾಲ್ ಕಾರಜೋಳ ನಾಗದಲ್ಲಿ ಸೋತಿದ್ರು ಹೌದು ಹಾಗಾಗಿ ಎರಡ್ ಕಡೆ ಟಿಕೆಟ್ ಏನು ಇಲ್ಲ ಅಲ್ಲಿ ಮಗನ್ ಕೊಟ್ಟು ಇಲ್ಲಿ ಇಬ್ಬರಿಗೂ ಕೊಡದೆ ಇರ್ತಾರ ಇಲ್ಲ ಇಲ್ಲಿ ಕೊಟ್ಟು ಅಲ್ಲಿ ರಿಜೆಕ್ಟ್ ಮಾಡ್ತಾರ ನಾಗದಲ್ಲಿ ಇಲ್ಲಿ ಯಾರು ಕೊಡ್ತಾರೆ ಅನ್ನೋದ್ರ ಮೇಲೆ ನಾಗದಲ್ಲಿ ವ್ಯತ್ಯಾಸ ಆಗತ್ತೆ ವಿಜಯಪುರ ನಾಗಟಾಣದಲ್ಲಿ ಅದನ್ನ ನೋಡ್ಬೇಕು ಇನ್ನು ಮುಂದಿನ ಕ್ಷೇತ್ರ ತೇರದಾಳ ಇಲ್ಲಿ ಸಿದ್ದು ಸೌಧಿ ಅವರು ಬಿಜೆಪಿಯಿಂದ ಎಮ್ ಎಲ್ ಎ ಆಗಿದ್ದಾರೆ ಬಿಜೆಪಿಯಿಂದ ಸಿದ್ದು ಸೌಧಿ ಸ್ಪರ್ಧಿಸ್ತಾರೆ ಆದರೆ ಕಾಂಗ್ರೆಸ್ನಿಂದ ಮಾಜಿ ಎಲ್ ಎ ಉಮಾಶ್ರೀ ಆಗಿದ್ದಾರೆ ಕಾಂಪಿಟೇಷನ್ ಶ್ರೀಶೈಲ ದಳವಾಯಿ ಪದ್ಮಜಿತ್ ನಾಡಗೌಡ ಡಾಕ್ಟರ್ ದಡ್ಡೇನವರಿದ್ದಾರೆ ರವೀಂದ್ರ ಕಲಬುರಗಿ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಆಕಾಂಕ್ಷಿಗಳಲ್ಲಿ ಅತಿ ಪ್ರಮುಖರ ಸಂಖ್ಯೆ ಐದಿದೆ ಹೀಗಾಗಿ ಈ ಬಾರಿ ಇದು ಪಿಯಿಂದ ಸಿದ್ದು ಸೌದಿನ ಅಥವಾ ಉಮಾಶ್ರೀ ಸ್ಥಳೀಯರಲ್ಲ ಅನ್ನೋ ಕಾರಣಕ್ಕೆ ಏನು ಲೆಕ್ಕಾಚಾರ ನಡೀತದೆ ಇದು ಬಿಜೆಪಿ ಸಿದ್ದು ಸವದಿ ಆಲಿ ಎಮ್ ಎಲ್ ಎ ಉಮಾಶ್ರೀ ಕಾಂಗ್ರೆಸ್ ಪಕ್ಷ ಅವರು ಕಾಂಗ್ರೆಸ್ಸಲ್ಲಿ ಏನು ಉಮಾಶಿ ಲೋಕಲ್ ಅಲ್ಲ ಹೌದು ಉಮಾಶಿ ಲೋಕಲ್ ಅಲ್ಲ ಈಗ ಒಂದು ಉದ್ಯೋಗ ಮಾಡೋನ್ ಕರೆಕ್ಟಾಗಿ ಮಾಡ್ತಾನೆ ಎರಡು ಉದ್ಯೋಗ ಮಾಡೋನ್ ಏನ್ ಮಾಡ್ತಾನೆ ಅದು ಕರ್ದ ಇದು ಕರ್ದಂಗ ಹೌದು ಉಮಾಶಿ ಎರಡು ಉದ್ಯೋಗ ಮಾಡ್ತಾವ್ರೆ ನಟಿ ಹೌದು ರಾಜಕೀಯ ನಾಯಕಿ ಇಲ್ಲಿಗ್ ಬಂದ್ರೆ ನೋಡಿ ನಟನೆ ನಿಲ್ಸಿ ಬೇಕಾರೆ ಇಲ್ಲಿಗ್ ಬರಲಿ ಅಂತ ಜನ ಅದ್ನೂ ಮಾಡ್ಕೊಂಡು ಇದನ್ ಮಾಡಿ ಅಂತ ಹೇಳಲ್ಲ ಸೊ ಈ ಕಾರಣಕ್ಕೆ ಉಮಾಶಿ ಸ್ಥಳೀಯ ಅಲ್ಲ ಹೌದು ಅವ್ರ ಫುಲ್ ಟೈಮ್ ಕೊಡಕ್ಕಾಗಲ್ಲ ಅವ್ರು ಫ್ರೀ ಆದಾಗ ಇಲ್ಲಿ ಗೊತ್ತಾರ ಶೂಟಿಂಗ್ ಇದಾಗ ಶೂಟಿಂಗ್ ಹೋಗಬೇಕಲ್ಲ ಹೌದು ಇಲ್ಲೂ ಶಾಸಕರಾದ್ರೆ ಸಂಬಳ ಬರ್ತದೆ ಮೂರ್ನಾಲ್ಕು ಲಕ್ಷ ಬಟ್ ಇದಕ್ಕಿಂತ ಜಾಸ್ತಿ ಸಂಬಳ ಅಲ್ಲಿ ಸಿಕ್ತದೆ ಆಕ್ಟಿಂಗ್ ಮಾಡ್ಬೇಕು ಮಾಡಬೇಕಾದ್ರೆ ಸೊ ಅದು ಅವ್ರೇನ್ ಹೇಳೋದು ಅಂದ್ರೆ ಅವ್ರಿಗೆ ಮತ್ತೊಂದು ಬದುಕಿದೆ ನಾವು ಲೋಕಲೈಟ್ಸ್ ನಮ್ಗೆ ಅವಕಾಶ ಕೊಡಿ ಅಂತ ಒಂದಷ್ಟು ಕೇಳ್ತಾರೆ ಕೇಳ್ತಾವೆ ಬೇಡ ಅಂತ ಅದ ಅವ್ರ ಪಾರ್ಟಿ ಬಿಟ್ಟು ವಿಚಾರ ಅವ್ರು ಯಾರ್ಗಾರ ಕೊಟ್ಕೊಳ್ಳಿ ಬಟ್ ಕಾಂಗ್ರೆಸ್ ಬಿಜೆಪಿ ನಡುವೆ ಏನ್ ಕತೆ ಅಂತ ನೋಡಿದಾಗ ಸಿದ್ದು ಸೌದಿ ಈ ಕ್ಷಣಕ್ಕೂ ಕೂಡ ತೇರ್ ದಾಳದಲ್ಲಿ ಮುನ್ನಡೆಯನ್ನು ಕಾಯಿಸ್ಕೊಂಡಿದ್ದಾರೆ ಉಮಾಶಿ ಬಿಟ್ಟು ಇನ್ ಯಾರ ಕೊಟ್ರೆ ಫೈಟ್ ಆಗ್ಬಹುದು ಅಂತಿದೆ ಹೌದು ಯಾಕೆ ಅಂತಂದ್ರೆ ಉಮಾಶಿ ಬಗ್ಗೆ ಲೋಕ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಅಸಮಾಧಾನ ಜನಸಾಮಾನ್ಯರಿಗಲ್ಲ ಕಾರ್ಯಕರ್ತರು ಸಿದ್ದು ಸೌದಿ ಬೆಳಗ್ಗೆ ಓಡಾಡ್ಕೊಂಡು ನಿಂತಿರ್ತಾರೆ ಕ್ಷೇತ್ರದಲ್ಲಿ ನಮ್ ಕೊಡಿ ಸೀರಿಯಲ್ ಮಾಡ್ತಾವ್ರೆ ನಮ್ಗೆ ಅಂತ ಸೊ ಹಾಗಾಗಿ ತೇರ್ದಾಳದಲ್ಲಿ ಬಿಜೆಪಿ ಸಿದ್ದು ಸೌದಿ ಮರಳ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ ಅಲ್ಲಿ ಉಮಾಶಿ ಕೊಡ್ಲೇ ಬಡಿ ನಮ್ಗೆ ಅವರು ಕೊಡಿ ಅಂತ ಕೇಳ್ತಾವ್ರೆ ಬಟ್ ತೇರ್ದಾಳದಲ್ಲಿ ಕರ್ನಾಟಕ ಟಿವಿ ಸರ್ವೆ ಪ್ರಕಾರ ಡಿಸೆಂಬರ್ ಟ್ರೆಂಡ್ ಪ್ರಕಾರ ಸಿದ್ದು ಸೌದಿ ಬಿಜೆಪಿ ಸಿದ್ದು ಸೌದಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಇನ್ನು ಮುಂದಿನ ಕ್ಷೇತ್ರ ಜಮಖಂಡಿ ಜಮಖಂಡಿ ವಿಧಾನಸಭಾ ಕ್ಷೇತ್ರ ಸಿದ್ದು ನ್ಯಾಮಗೌಡರು ಕಾಂಗ್ರೆಸ್ ಇಂದ ಗೆದ್ರು ನಂತರ ತೀರ್ಕೊಂಡ್ರು ಬೈ ಎಲೆಕ್ಷನ್ ಆನಂದ ನ್ಯಾಮಗೌಡ ಗೆದ್ರು ಸಾರ್ವತ್ರಿಕ ಚುನಾವಣೆಯಲ್ಲಿ ಶ್ರೀಕಾಂತ್ ಕುಲ್ಕರ್ಣಿ ಬಿಜೆಪಿಯಿಂದ ಸಂಗಮೇಶ್ ನಿರಾಣಿ ಅವರು ಇಂಡಿಪೆಂಡೆಂಟ್ ನಿಂತು ಬಿಜೆಪಿಯಲ್ಲಿ ಒಳ ಆದ ಕಾರಣ ಸಿದ್ದು ನ್ಯಾಮಗೌಡರು ಗೆದ್ದಿದ್ರು ಬಟ್ ಬೈ ಎಲೆಕ್ಷನ್ ಅಲ್ಲಿ ಶ್ರೀಕಾಂತ್ ಕುಲಕರ್ಣಿ ನಿಂತ್ಕೊಂಡ್ರು ಸಹ ಭಾರಿ ಯಂತ್ರದಲ್ಲಿ ಆನಂದ್ ನ್ಯಾಮಗೌಡರು ಗೆದ್ರು ಬಟ್ ಈಗ ಶ್ರೀಕಾಂತ್ ಕುಲ್ಕಂಡಿ ಬಿಜೆಪಿಯಿಂದ ಜೊತೆಗೆ ಬಸವರಾಜ್ ಸಿಂಧೂರ ಇಬ್ರು ಕೂಡ ಪೈಪೋಟಿ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಇಂದ ಆನಂದ್ ನ್ಯಾಮ್ ಗೌಡ ಶಶಿಕುಮಾರ್ ಬೆಳಗಲಿ ಕೂಡ ಟ್ರೈ ಮಾಡ್ತಾವೆ ಅಂಡ್ ಎ ಪಿ ಜೆಡಿಎಸ್ ಇಂದ ಕೂಡ ಏನು ಯಾರು ಅನೌನ್ಸ್ ಮಾಡಿಲ್ಲ ಬಟ್ ಜೆಡಿಎಸ್ ಆಪದಲ್ಲಿ ಏನೂ ಇಲ್ಲ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಫೈಟ್ ಶಶಿಕುಮಾರ್ ಬೆಳಗಲಿ ಜೈನ ಸಮುದಾಯಕ್ಕೆ ಸೇರಿದವರು ಅವ್ರು ಟಿಕೆಟ್ ಸಿಗದೆ ಹೋದ್ರೆ ಕಾಂಗ್ರೆಸ್ ಅವ್ರು ಇಂಡಿಪೆಂಡೆಂಟ್ ಆಗಿ ನಿಲ್ಲಬಹುದು ಅಥವಾ ಆಪ್ ಇಂದ ನಿಲ್ಬಹುದು ಹದ್ನೈದು ಸಾವಿರ ಜೈನ್ಸ್ ಓಟ್ ಇದೆ ಅಲ್ಲಿ ಹೌದು ಇನ್ನೊಂದು ಶ್ರೀಕಾಂತ್ ಕುಲ್ಕರ್ಣಿ ಬ್ರಾಹ್ಮಣರು ಬ್ರಾಹ್ಮಣರು ಓಟ್ ಇಲ್ಲ ಹೌದು ಲಿಂಗಾಯಿತ್ರು ಕೊಟ್ಟರೆ ಅವಕಾಶ ಆಗತ್ತೆ ಅಂತಿದೆ ಹಾಗಾಗಿ ಈ ಬಸವರಾಜ್ ಸಿಂಧೂರ ಏನಾರ ಪಾರ್ಟಿಲಿ ಇದೆ ಅವ್ರಿಗೆ ಟಿಕೆಟ್ ಕೊಟ್ಬಿಟ್ರೆ ಅವ್ರ ಪಾರ್ಟಿಯಿಂದ ಹಾಕಕ್ಕೆ ಶ್ರೀಕಾಂತ್ ಕುಲ್ಕರ್ಣಿ ಟ್ರೈ ಮಾಡ್ತಾರೆ ಟ್ರೈ ಮಾಡ್ತಾರೆ ಪ್ರಾಬಲ್ಯ ಬಳಸ್ಕೊಂಡು ಬಟ್ ಇಲ್ಲಿ ಏನೈತೆ ಅಂತಂದ್ರೆ ಶ್ರೀಕಾಂತ್ ಕುಲ್ಕರ್ಣಿ ಅವ್ರಿಗೆ ಟಿಕೆಟ್ ಕೊಟ್ರೆ ಕ್ಷೇತ್ರ ಸಂಗಮೇಶ್ ನಿರಾಣಿ ಕೂಡ ಒಳೊಳಗೆ ಹೊಡಿತಾರೆ ಮತ್ತೆ ಶ್ರೀಕಾಂತ್ ಕುಲ್ಕರ್ಣಿಗೆ ಜಮಖಂಡಿ ಟಿಕೆಟ್ ಕೊಟ್ರೆ ಆನಂದ ನ್ಯಾಮಗೌಡರು ಆನಂದವಾಗಿ ಗೆಲ್ತಾರೆ ಹೌದು ಗೆಲ್ತಾರೆ ನಾ ಟ್ರೆಂಡ್ ಮುನ್ನಡೆಯಲ್ಲ ಗೆಲ್ತಾರೆ ಶ್ರೀಕಾಂತ್ ಕುಲ್ಕಾಣಿಗೆ ಟಿಕೆಟ್ ಕೊಟ್ರೆ ಹೌದು ಬಸವರಾಜ್ ಸಿಂಧೂರ್ ಅವ್ರಿಗೆ ಟಿಕೆಟ್ ಕೊಟ್ರೆ ಬಿಜೆಪಿಗೆ ಅವಕಾಶ ಆಗ್ಬಹುದು ಅಂತ ಇನ್ನೂ ಕೊಟ್ಟಿಲ್ವಲ್ಲ ಶ್ರೀಕಾಂತ್ ಕುಲ್ಕಾಣಿ ಯಾವ ಶೈಲ್ರೆ ನಮ್ಮ ಮನೆ ಬಾಗ್ಲೆ ಬರುತ್ತೆ ಟಿಕೆಟ್ ನಡೀರಿ ಅಂತಾರಂತೆ ಬಿಜೆಪಿದು ನೋಡ್ಬೇಕಂದ್ರೆ ಆರ್ ಎಸ್ ಎಸ್ ನಲ್ಲಿದ್ದು ಸಂಪರ್ಕವೆಲ್ಲವೂ ಕೂಡ ಇರ್ಬಹುದ ಬಟ್ ಅದೇ ಮಟ್ಟಿಗೆ ಏನಾದ್ರು ಮಾತಾಡ್ತೀರ ಅರಸ ಟಿಕೆಟ್ ಕೊಡಲ್ಲ ನಮ್ಮ ಮನೆ ಬಾಗ್ಲು ಬರ್ತದೆ ಅಂತಂದ್ರೆ ಕೊಡಲ್ಲ ಕೊಡಲ್ಲ ಹಂಗಿದ್ರೆ ಬಟ್ ಬಸವರಾಜ್ ಸಿಂಧು ಅವರು ಟ್ರೈ ಮಾಡಿ ನಾವ್ ಸೇಫ್ ಆಗಲ್ಲ ನೋಡ್ತಾರ ಸತ್ಯ ಅಲ್ಲಿ ನಡೀತಾ ಇದೆ ಬಟ್ ಸದ್ಯಕ್ಕೆ ಕಾಂಗ್ರೆಸ್ ಸೇಫ್ ಆನಂದ ನ್ಯಾಮ್ಗೌಡರು ಆನಂದವಾಗಿದ್ದಾರೆ ಬಿಜೆಪಿಯ ಈ ಜಗಳಕ್ಕೆ ನೋಡಿ ಬಟ್ ಅಲ್ಲಿ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಬಸವರಾಜ್ ಸಿಂಧು ಕೊಟ್ಟರೆ ಗೆಲ್ತಾರೆ ಅನ್ನೋ ಒಂದು ಟ್ರೆಂಡ್ ಇದೆ ಆದ್ರೆ ಜಮಖಂಡಿ ಪ್ರಸ್ತುತವಾಗಿ ಬಿಜೆಪಿಯ ಟಿಕೆಟ್ ಗಲಾಟೆ ಇರೋ ಕಾರಣ ಕಿತ್ತಾಟ ಇರೋ ಕಾರಣ ಹೌದು ಇಲ್ಲಿ ಆನಂದ್ ನ್ಯಾಮ್ಗೌಡರು ಮುನ್ನಡೆಯನ್ನ ಕಾಯ್ಕಾಯ್ತಾರೆ ಮುಂದಿನ ಕ್ಷೇತ್ರ ಮುರುಗೇಶ್ ನಿರಾಣಿ ವರ್ಸಸ್ ಅಂದ್ರೆ ಬೀಳಗಿ ಕ್ಷೇತ್ರ ಮುರುಗೇಶ್ ನಿರಾಣಿ ವರ್ಸಸ್ ಕಾಂಗ್ರೆಸ್ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ ಮುರುಗೇಶ್ ನಿರಾಣಿ ಸಚಿವರಾಗಿದ್ದಾರೆ ಈ ಮಧ್ಯೆ ಕಾಂಗ್ರೆಸ್ನಲ್ಲಿ ಜಿ ಟಿ ಪಾಟೀಲ್ ಮತ್ತು ಎಸ್ ಆರ್ ಪಾಟೀಲ್ ಇವರಿಬ್ರು ಬಣಬಡಿದಾಟವನ್ನ ಬಿಟ್ಟರೆ ಮುರಗ ಮುರುಗೇಶ್ ನಿರಾಣಿ ಅವರಿಗೆ ಫೈಟ್ ಕೊಡಬಹುದಾ ಅನ್ನೋ ಲೆಕ್ಕಾಚಾರ ಸಾಧ್ಯನಾ ಇಲ್ಲ ಇಲ್ಲೇನು ವಿಚಾರ ಅಂತಂದ್ರೆ ಮುರುಗೇಶ್ ನಿರಾಣಿ ಸ್ಟ್ರಾಂಗ್ ಅಂತಲ್ಲ ಕಾಂಗ್ರೆಸ್ ವೀಕ್ ವೀಕ್ ಮೀನ್ಸ್ ಬಣಬಡಿದಾಟ ಹೌದು ಎಸ್ ಆರ್ ಪಾಟೀಲ್ರು ಮಗಳು ಮದುವೆಗೆ ಏನೋ ಡಿ ಕೆ ಶಿವಕುಮಾರ್ ಎಲ್ಲ ಸಿದ್ದರಾಮಯ್ಯ ಹೋಗಿಲ್ಲ ಇನ್ನೆಲ್ಲ ಹೋಗಿದ್ರು ಎಸ್ ಆರ್ ಪಾಟೀಲ್ ಶಕ್ತಿ ಏನು ಅಂತ ಗೊತ್ತು ಕಾಂಗ್ರೆಸ್ ಅವ್ರಿಗೆ ಎಸ್ ಆರ್ ಪಾಟೀಲ್ ಶಕ್ತಿವಂತ ನಾಯಕ ಅವ್ರ ಒಂದ್ ಸ್ವಲ್ಪ ಕೆಲವರೆಲ್ಲ ಸೇರ್ಕೊಂಡು ತುಳಿಯಕ್ಕೆ ಟ್ರೈ ಮಾಡಿದ್ರು ಮಂಚ ಎದ್ಬೋದು ಅದೇನು ನನ್ ಗೊತ್ತು ನಾನು ಶೋ ಮಾಡ್ತೀನಿ ಅಂತ ಅಲ್ಲೊಂದು ಆರ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ದಬಾಕ್ ಕೊಡ್ತಾ ಬೇಕಾದ್ರೇನ ಕಾಂಗ್ರೆಸ್ ಅವರು ಟಿಕೆಟ್ ಕೊಡದೆ ಹೋದ್ರೆ ಹೌದು ಎಮ್ ಎಲ್ ಸಿ ಕೊಟ್ಟಿಲ್ಲ ತಾನೆ ಎಮ್ ಎಲ್ ಎ ಕೊಡಿ ಅಷ್ಟೇ ಕೊಡಲ್ವಾ ನಾನ್ ವಾಪಸ್ ಕೊಡ್ತೀನಿ ಸರಿಯಾಗಿ ಅಂತ ಬಟ್ ಇಲ್ಲಿ ಏನು ಅಂತ ಜೆಟಿ ಪಾಟೀಲ್ ಅಥವಾ ಎಸ್ ಆರ್ ಪಾಟೀಲ್ ಟಿಕೆಟ್ ಆಗುವಂತ ಸಾಧ್ಯತೆ ಇದೆ ನೋಡ್ಬೇಕು ಹಿಂಗಾಗತ್ತೆ ಅಂತ ಬಟ್ ಸದ್ಯಕ್ಕೆ ಇನ್ನು ಕಾಂಗ್ರೆಸ್ ಅಲ್ಲಿ ಒಮ್ಮತದ ಅಭ್ಯರ್ಥಿ ಇಲ್ಲದ ಕಾರಣ ಬಿಜೆಪಿ ಮುನ್ನಡೆಯನ್ನ ಕಾಯ್ಕೊಂಡು ಎಸ್ ಇನ್ನು ಬದಾಮಿ ಕ್ಷೇತ್ರ ಬದಾಮಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಬಟ್ ಅವರಲ್ಲಿ ನಿಲ್ಲ ಅವ್ರ ಅವರ ಮಗ ಎತ್ತಿಂದ್ರ ಬನಿ ಹೊರ್ಣ ಅಪಜಿ ವರ್ಣಗೆ ಅಂತ ಅವ್ರೆ ಇವರು ಒಂದಷ್ಟು ರಮೇಶ್ ಕುಮಾರ್ ಇವ್ರಿಗೆಲ್ಲ ಗ್ಯಾಂಗು ಬನ್ನಿ ಕೋಲಾರಕ್ಕೆ ಕರ್ಕೊಂಡು ಹೋಯ್ತಾರೆ ಚಮೀರ್ ಅವಾಗ ಅವಾಗ ಬನ್ನಿ ಚಾಮರಾಜಪೇಟೆಗೆ ಅಂತಾರೆ ಬಟ್ ಸೀರಿಯಸ್ ಆಗಿ ಕೋಲಾರ ಹಾಗೆ ವರ್ಣ ವರಣ ಚಾಮುಂಡೇಶ್ವರಿ ಒಂದು ಸ್ವಲ್ಪ ಗೊಂದಲ ಇರೋ ಕಾರಣ ಅಲ್ಲಿಗೆ ಸ್ವಲ್ಪ ನೋಡ್ತಾ ಇದ್ದಾರೆ ಬಟ್ ಸಿದ್ದರಾಮಯ್ಯ ಅಂತಿಮವಾಗಿ ವರುಣಾದಲ್ಲಿ ನಿಲ್ಲುವಂತ ಸಾಧ್ಯತೆ ದಟ್ಟವಾಗಿದೆ ಈಗ ಅವ್ರೆ ಕಾರಣ ಬಿಜೆಪಿಯಿಂದ ಎಂ ಕೆ ಪಟ್ಟಣ ಶೆಟ್ಟಿ ಮಹಂತೇಶ್ ಮಮದಾಪುರ ಅವರಿಬ್ರು ನಡುವೆ ಫೈಟ್ ಅಂಡ್ ಬಿ ಬಿ ಚಿಮ್ಮನ್ ಕಟ್ಟಿ ಅವ್ರ ಮಗ ಭೀಮಸೇನಾ ಚಿಮನ್ ಕಟ್ಟಿ ಅವ್ರ ನಡುವೆ ಟಿಕೆಟ್ ಆಗಿ ಫೈಟ್ ಶಾಂತಗೌಡ ಅದು ಇನ್ನೊಂದೇನಂದ್ರೆ ಬಿಜೆಪಿ ಶಾಂತಗೌಡ ಪಾಟೀಲ್ ಸಹ ಚುನಾವಣೆ ಇದು ಟಿಕೆಟ್ಗಾಗಿ ಟ್ರೈ ಮಾಡ್ತಕ್ಕಂಥದ್ದು ಅಂಡ್ ಹನುಮಂತಪ್ಪ ಮಾವಿನ ಎಸ್ ಜೆಡಿಎಸ್ ಟಿಕೆಟ್ ಅನೌನ್ಸ್ ಮಾಡಲಾಗಿದೆ ಹೌದು ಈ ಕ್ಷೇತ್ರದಲ್ಲಿ ಏನು ಅಂತಂದ್ರೆ ಸಿದ್ದರಾಮಯ್ಯ ಸಿಎಂ ಬಂದ್ಬಿಟ್ಟಲ್ಲ ಸರಿ ಗೆದ್ಬಿಟ್ಟು ಹೌದು ಅದಾದ್ಮೇಲೆ ಅವ್ರು ಹೆಸರು ಹೇಳ್ಕೊಂಡು ಬಹಳಷ್ಟು ಜನ ರಾಜ್ಯ ಭಾರ ಮಾಡ್ಬಿಟ್ಟಾರೆ ಅವರೆಲ್ಲ ಹೌಳಿ ಇಟ್ಬಿಟ್ಟವ್ರೆ ಹಾಗಾಗಿ ವಾಲ್ಮೀಕಿ ಸಮುದಾಯ ಮತ್ತೆ ಲಿಂಗಾಯತ ಸಮುದಾಯದವರೆಲ್ಲ ಸೇರ್ಕೊಂಡು ಸಾಕು ಈಗಲೇ ನಾವು ಐದು ವರ್ಷ ಅನುಭವಿಸಿದ್ ಸಾಕು ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡ್ಕೊಂಡಿದಾರಂತೆ ಈ ಹಿನ್ನೆಲೆ ಮಾಂತೇಶ್ ಮಹಮ್ಮದ ಕ್ರೋಡ್ ಯಾರಿಗೆ ಕೊಟ್ಟರು ಬಿಜೆಪಿ ಪರವಾದಂತ ಸ್ವಲ್ಪ ಟ್ರೆಂಡ್ ಇದೆ ಸದ್ಯಕ್ಕೆ 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 ಹನುಮಂತಪ್ಪ ಮಾವಿನ ಮರದ ಏನಾರ ಮೂವತ್ತು ಸಾವಿರ ಓಟ್ ತಗೊಬಿಟ್ರೆ ಅದು ಟ್ವಿಸ್ಟ್ ಆಗಿ ಕಾಂಗ್ರೆಸ್ ಆರಂಭ ಆಗಬಹುದು ಬಟ್ ಕಳೆದ ಐದು ವರ್ಷಗಳ ಅವಧಿಯಲ್ಲಾದಂತಹ ಬೆಳವಣಿಗೆ ವಾಲ್ಮೀಕಿ ಜನಾಂಗ ಲಿಂಗಾಯತ್ ಅವ್ರಿಗೆಲ್ಲರಿಗೂ ಸ್ವಲ್ಪ ರೋಜ್ಕೆಸ್ ಐತೆ ಅದು ಬಿಜೆಪಿಗೆ ಅನುಕೂಲಕರ ವಾತಾವರಣ ನಿರ್ಮಾಣ ಮಾಡಿದೆ ಅಂತ ಹೇಳಲಾಗ್ತದೆ ಇದು ಡಿಸೆಂಬರ್ದು ಆಮೇಲೆ ಚೇಂಜ್ ಆಗಬಹುದು ಹೇಳಕ್ಕಾಗಲ್ಲ ಇನ್ನು ಮುಂದಿನ ಕ್ಷೇತ್ರ ಬಾಗಲಕೋಟೆ ಬಾಗಲಕೋಟೆಯಲ್ಲಿ ಹಾಲಿ ಶಾಸಕರು ವಿರಾಣ ಚಾಲ್ ಬಿಜೆಪಿಯಿಂದ ಕಾಂಗ್ರೆಸಿಂದ ಟಿಕೆಟ್ಗಾಗಿ ಎಚ್ ವೈ ಮೇಟಿ ಮತ್ತು ಅಜಯ್ ಕುಮಾರ್ ಸರ್ ಟ್ರೈ ಟ್ರೈ ಬಿಜೆಪಿ ಇಂದ ವೀರಾಣ ಚರ್ತಿ ಮಠ ಮಲ್ಲಿಕಾರ್ಜುನ ಚರಂತಿ ಮಠ ಇಮ್ ಎಲ್ ಸಿ ಪೂಜಾರ್ ಟ್ರೈ ಮಾಡ್ತಾವ್ರೆ ಇಲ್ಲೇನು ಅಂತಂದರೆ ಎಚ್ ವೈ ಮೇಟಿ ಕುರುಬ ಸಮುದಾಯಕ್ಕೆ ಸೇರಿದವರು ಇಲ್ಲಿ ಟ್ರೆಂಡ್ ಈಗ ಬಿ ಜೆ ಪಿ ಪರವಾಗಿದೆ ಬಾಗಲಕೋಟೆ ವೀರಣ ಚರ್ತಿ ಮಠ ಆಗಲಿ ಯಾರಿಗೆ ಕೊಟ್ಟರು ಬಿ ಜೆ ಪಿಗೆ ಅವಕಾಶ ಆಗುತ್ತೆ ಅಂತ ಬಟ್ ಕಾಂಗ್ರೆಸ್ ಕಾಂಗ್ರೆಸ್ಸಿನರ ಲಿಂಗಾಯತ ಕ್ಯಾಂಡಿಡೇಟ್ ಟಿಕೆಟ್ ಕೊಟ್ಟರೆ ಲಿಂಗಾಯತ್ರಿ ಟಿಕೆಟ್ ಕೊಟ್ರೆ ಕೊಟ್ರೆ ಕಾಂಗ್ರೆಸ್ ಗೆಲ್ಲಬಹುದು ಅಂತ ಇದೆ ಬಟ್ ಇನ್ನು ಕೊಟ್ಟಿಲ್ವಲ್ಲ ಟಿಕೆಟ್ ಅನೌನ್ಸ್ ಆಗಿಲ್ವಲ್ಲ ಆಗಿಲ್ಲ ಆ ಹಿನ್ನೆಲೆ ಬಿಜೆಪಿ ಬಾಗಲಕೋಟೆಯಲ್ಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮುಂದಿನ ಕ್ಷೇತ್ರ ಹುನಗುಂದ ಇಲ್ಲಿ ಬಿಜೆಪಿಯಿಂದ ದೊಡ್ಡನಗೌಡ ಪಾಟೀಲ್ ಅವರೇ ಎಮ್ ಎ ಕೂಡ ಹೌದು ಹೀಗಾಗಿ ಬಿಜೆಪಿಯಿಂದ ಅವರು ಸ್ಟ್ರಾಂಗ್ ಕಂಟೆಂಡರ್ ಆದರೆ ನಲ್ಲಿ ವಿಜಯಾನಂದ ಕಾಶಪ್ಪನವರ್ ಹಾಗೆ ಎಂ ಎಲ್ ಶಾಂತಗೇರಿ ಇದ್ದಾರೆ ಮತ್ತೆ ಸಿದ್ದರಾಮಯ್ಯ ಅವರ ಹೆಸರು ಕೂಡ ಇಲ್ಲ ಕೇಳಬರ್ತಾರೆ ವಿಜಯಾನಂದ ಹೊಸ ಸೈಮಲ್ ಶಾಂತ ಗೆರೆ ವಿಜಯಾನಂದ ಅವರಿಗೆ ಆಲ್ಮೋಸ್ಟ್ ಟಿಕೆಟ್ ಅನ್ನೋ ಮಾತುಗಳು ಕೂಡ ಇದೆ ಹೌದೌದು ಹೌದೌದು ಹೌದು ಹ್ಮ್ ಇನ್ ಪಕ್ಷೇತರವಾಗಿ ನವಲಿ ಹಿರೇಮಟ್ಟು ಅವರು ಕೂಡ ಇದ್ ಮಾಡ್ತಾ ಇದ್ದಾರೆ ಇಲ್ಲಿ ಏನು ಅಂತಂದ್ರೆ ದೊಡ್ಡನಗೌಡ ಪಾಟೀಲ್ ಬಿಜೆಪಿ ಇಂದ ಫಿಕ್ಸ್ ಚುನಾವಣೆ ಕಂಟೆಸ್ಟ್ ಮಾಡ್ತಾರೆ ವಿಜಯಾನಂದ ಕಾಶಪ್ಪನವರ್ ಇಡೀ ರಾಜ್ಯಾದ್ಯಂತ ಪಂಚಮಸಾಲಿ ಹೋರಾಟದ ಬಗ್ಗೆ ಮಾತನಾಡ್ಕೊಂಡು ಹೋಗ್ತಾ ಇದ್ದಾರೆ ಇನ್ ಪಕ್ಷೇತರವಾಗಿ ನವಲಿ ಹಿರೇಮಟ್ಟು ಕಂಟೆಸ್ಟ್ ಮಾಡೋ ಕಾರಣ ಅವ್ರು ಕಳೆದ ಬಾರಿ ಇಪ್ಪತ್ತೈದು ಸಾವಿರ ಓಟ್ ತಗೊಂಡಿದ್ರು ಅವರು ಮುಸ್ಲಿಂ ಮತದಾರರು ಮತ್ತೆ ದಲಿತ ಮತದಾರರನ್ನ ಪಡೆಯುವಂತ ಸಾಧ್ಯತೆ ಇದೆ ವಿಜಯಾನಂದ ಕಾಶಪ್ನವರ ರೀತಿ ನೀತಿಗಳೆಲ್ಲ ಒಂದ್ ಸ್ವಲ್ಪ ಯಾರ್ಯಾರು ಆಗಲ್ಲ ಅವ್ರೆಲ್ಲ ದೊಡ್ಡನ್ ಗೌಡ್ರ ಪಾಟೀಲ್ ಆರಾಮಾಗಿ ಹಾಕಿಬೇಡಪ್ಪ ಅವ್ರಿಗೆ ಜನನ ಯಾವಾಗ್ಲೂ ಹೇಳ್ತಿರ್ತೀನಿ ನೀವು ಕೆಲಸ ಮಾಡಿಲ್ಲ ಅಂದ್ರೆ ಸಹಿಸ್ಕೋತಾರೆ ದೌಲತ್ಗಳನ್ನ ಜನ ಸಹಿಸಲ್ಲ ಹೌದು ಹೇ ಬನ್ರಪ್ಪ ಮಾಡೋಣ ಮಾಡ್ಲಿಕ್ಕೆ ಆಗಿಲ್ಲ ನಮ್ದು ಸರ್ಕಾರ ಏನೋ ಸ್ವಲ್ಪ ಸರಿ ಆಗ್ಲಿಲ್ಲ ಕೋವಿಡ್ ಎಲ್ಲ ಬಂತಲ್ಲ ಆಗ್ಲಿಲ್ಲ ಅಂತ ಹೇಳಿದ್ರೆ ಜನ ಕೇಳ್ತಾರೆ ಮಾಡ್ತೀನಿರ್ರಿ ಅಂತ ಅವ್ ಹಾಕಿ ಕೇಳಲ್ಲ ಮಾಡ್ತೀನಿ ಪಟ ತೋರಿಸಿ ತೋರ್ಸಾರೆ ಈಗ ಅಪ್ಪ ಹೇಗಿರ ಮಕ್ಕಳೇ ಮಾತ್ ಲೀಡ್ರ್ ಹೇಳ ಮತ ಮಾತು ಕೇಳ್ತಾರ ಹಾಗಾಗಿ ಸರಳ ಸಜ್ಜನಿಕೆ ರಾಜಕಾರಣ ಯಾರ್ ಮಾಡ್ತಾರ ಅವ್ರಿಗೆ ಅವಕಾಶ ಆಗತ್ತೆ ಸದ್ಯಕ್ಕೆ ದೊಡ್ಡಂಗೌರ ಪಾಟೀಲ್ರಿಗೆ ಆರಾಮ ಇದ್ದಂಗೆ ಕಾಣ್ತಾ ಇದೆ ಜೊತೆಗೆ ಆ ಇಲ್ಲಿ ಒಂದಷ್ಟು ಎಗೆನೆಸ್ಟ್ ವೇವ್ ವಿಜಯನದ ಕಶಮಾ ಸದ್ಯಕ್ಕಿದೆ ಚೇಂಜಸ್ ಮಾಡ್ಕೋತಾರೆ ಅನ್ನೋದಿದೆ ಅವ್ರ ಕ್ಷೇತ್ರದಲ್ಲಿ ಓಡಾಡಕ್ಕಿಂತ ಪಂಚಮ ಸಾಲಿ ಓಡಾಡ್ತಾರೆ ಜಾಸ್ತಿ ಬಿಸಿ ಔಟ್ ಇತ್ತೀಚಿಗೆ ಕ್ಷೇತ್ರದಲ್ಲಿ ಓಡಾಟಕ್ಕಿಂತ ಪಂಚಮ ಸಾಲಿ ಓಡಿಸ್ತಾ ಜಾಸ್ತಿ ಭಾಗಿ ಆಗ್ತಾ ಬಟ್ ಸದ್ಯಕ್ಕೆ ದೊಡ್ಡನಗೌಡ ಪಾಟೀಲ್ ಒಂದ್ಗುಂದ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಒಂದಷ್ಟು ಸ್ಟ್ರಾಂಗ್ ಆಗಿ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ಕಾಣಿಸಿಕೊಂಡ್ರು ವಿಜಯಾನಂದ ಕಾಶಪ್ಪನ ಅವ್ರ ಜೊತೆ ಅಲ್ಲ ಆಮೇಲೆ ವಿಜಯೇಂದ್ರ ಕೂಡ ಹೋಗಿದ್ರು ಅಲ್ಲಿಗೆ ಹೌದು ಹೌದು ಪಿ ವೈ ವಿಜಯೇಂದ್ರ ಕೂಡ ಅಲ್ಲಿಗೆ ಹೋಗಿದ್ರು ನಡೀತವೆಲ್ಲ ಆಗುತ್ತೆ ಆದ್ರೆ ನೋಡಿ ನಾಯಕರು ಬಂದಾಗ ಜನ ಬರ್ಬೋದು ಓಟ್ ಹಾಕ್ಸ್ಕೋಬೇಕಾಗಿರೋದು ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ಹೌದು ನರೇಂದ್ರ ಮೋದಿನ ಯಾವಾಗ್ಲೂ ಪದ ಬಳಸಿ ನರೇಂದ್ರ ಮೋದಿ ಬಂದ್ಬಿಟ್ಟು ಕನಕ್ಪುರ ಪ್ರಚಾರ ಮಾಡಿದ್ರೆ ಕನಕ್ಪುರದಲ್ಲಿ ಡಿ ಕೆ ಶಿವಕುಮಾರ್ ಸೋಲ್ಸ್ಬೋದಾ ಬಿಜೆಪಿ ಗೆಲ್ಸ್ಬೋದಾ ಬಿಜೆಪಿ ಠೇವಣಿ ಬರ್ಬೋದೇನೋ ಆಗಲ್ಲ ತಾನೆ ಹಾಗಾಗಿ ನಾಯಕರು ಯಾರೇ ಬರ್ಬೋದೇನೋ ಈಗ ಸಚಿನ್ ತೆಂಡೂಲ್ಕರ್ ಕೋಚ್ ಆಗ್ಬಿಟ್ರಿ ನಮ್ಗೆ ನಾವು ಸಚಿನ್ ತರ ಬ್ಯಾಟಿಂಗ್ ಮಾಡ್ತೀವ ಕರೆಕ್ಟ್ ಆಗಿ ಹೇಳಿದ್ರೆ ಬಿಡಿ ಆಗತ್ತಾ ಆಗಲ್ಲ ಆಗಲ್ಲ ಆಟ ಆಡೋರು ಅವ್ರ ಅವ್ರ ಸಾಮರ್ಥ್ಯ ಹೌದು ಸಾಮರ್ಥ್ಯದಿಂದ ಮೇಲೆ ಇದಾಗುತ್ತೆ ಸೊ ಬಾಗಲಕೋಟೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುದೋಳ ತೇರ್ದಾಳ ಬೆಳಗಿ ಬದಾಮಿ ಹುನ್ಗುಂದ ಬಾಗಲಕೋಟೆ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ ಜಮಖಂಡಿಯಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕಾಯ್ದುಕೊಂಡಿದೆ ಇದು ಡಿಸೆಂಬರ್ ತಿಂಗಳ ಟ್ರೆಂಡ್ ಟ್ರೆಂಡ್ ಚೇಂಜ್ ಆಗ್ತಾ ಹೋಗ್ತಿರುತ್ತೆ ಮುದೋಳದಲ್ಲಿ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆಗುವವರೆಗೂ ಬಿಜೆಪಿ ಮುನ್ನಡೆ ತೇರ್ದಾಳದಲ್ಲಿ ಉಮರ್ಷಿ ಬದಲಾಗಿ ಯಾರು ಅಂತ ಹೇಳೋವರೆಗೂ ಕೂಡ ಬಿಜೆಪಿ ಮುನ್ನಡೆ ಜಮಖಂಡಿಯಲ್ಲಿ ಬಿ ಜೆ ಪಿ ಅವರು ಬ್ರಾಹ್ಮ ಬ್ರಾಹ್ಮಣ ಸಮುದಾಯದಲ್ಲಿ ಶ್ರೀಕಾಂತ್ ಕುಲ್ಕೊಂಡಿ ಬಿಟ್ಟು ಲಿಂಗಾಯತಕ್ಕೆ ಕೊಟ್ಟರೆ ಬಸವರಾಜ್ ಸಿಂಗರ್ ಕೊಟ್ಟರೆ ಒಂದು ಸ್ವಲ್ಪ ಮುನ್ನಡೆ ಹೋಗ್ಬಹುದು ಇನ್ನು ಬೀಳ್ಗಿಯಲ್ಲಿ ಎಸ್ ಆರ್ ಪಾಟೀಲ್ ಬಂದ್ರೆ ಅದು ಕಾಂಗ್ರೆಸ್ ಒಮ್ಮತದ ಅಭ್ಯರ್ಥಿ ಆದ್ರೆ ಅವ್ರಿಗೆ ಅವಕಾಶ ಆಗ್ಬಹುದು ಅಲ್ಲಿವರೆಗೂ ನಿರಾಣಿ ಅಂಡ್ ಬದಾಮಿಯಲ್ಲಿ ಮಹಾ ಹನುಮಂತಪ್ಪ ಮಾನ್ಯವರೆ ಒಂದು ನಲ್ವತ್ತು ಸಾವಿರ ಓಟು ಅಂದ್ರೆ ಜಾಸ್ತಿ ತಗೊಳಕ್ ಹೋದ್ರೆ ಆಗ್ಬಹುದು ಅಲ್ಲಿವರೆಗೂ ಇಲ್ಲ ಬಿಜೆಪಿ ಅಂಡ್ ಬಗಲ್ಕೋಟೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅವ್ರ ಲಿಂಗಾಯತಕ್ಕೆ ಟಿಕೆಟ್ ಕೊಟ್ರೆ ಹೌದು ಲಿಂಗಾಯತ್ರಿ ಕೊಟ್ಟರೆ ಮಾತ್ರ ಕಾಂಗ್ರೆಸ್ ಕ್ಯಾಬು ಇಲ್ಲಾಂದ್ರೆ ಬಿ ಜೆ ಪಿ ಆರಾಮಾಗಿರ್ತಾರೆ ಉನ್ ಇದೇನೋ ಒಂದು ಸ್ವಲ್ಪ ಬದಲಾವಣೆ ಆಗುವಂಥ ಮಟ್ಟ ಕಾಣ್ತಾ ಇಲ್ಲ ದೊಡ್ಡನ ಗೌಡ್ರು ದೊಡ್ಡ ಮನ್ಸಿನ ಮತ್ತೆ ಅತ್ತೋ ಸದ್ಯತೆ ದಡ್ವಾಗಿ ಕಾಣ್ತಾ ಇದೆ ನೋಡಬೇಕು ಇನ್ನು ಚುನಾವಣೆಗೆ ನೂರ ನಲ್ವತ್ತು ದಿನ ಬಾಕಿ ಏನು ಬೇಕಾದ್ರೂ ಮಾಡೋ ಒಂದು ನೂರ ನಲ್ವತ್ತು ದಿನದಲ್ಲಿ ಹೆಂಗ್ ಬೇಕಾದ್ರೂ ತಿರಗಾಯಿಸ್ಬೋದು ಜನವರಿಯಿಂದ ಫುಲ್ ಚೇಂಜ್ ಆಗ್ಬಿಡೋದು ಏ ಚೇಂಜ್ ಆಗುತ್ತೆ ಚೇಂಜ್ ಆಗುತ್ತೆ ಸದ್ಯಕ್ಕೆ ಬಾಗಲ್ಕೋಟೆಯಲ್ಲಿ ಆರರಲ್ಲಿ ಬಿ ಜೆ ಪಿ ಒಂದಲ್ಲಿ ಕಾಂಗ್ರೆಸ್ನೇನ ಕಾಯ್ದುಕೊಂಡಿದೆ ಇದು ಹತ್ತೋ ಡಿಸೆಂಬರ್ನ ಸರ್ವೆ ಕರ್ನಾಟಕ ಟಿವಿ ಸರ್ವೆ ಅಕ್ಟೋಬರ್ನಲ್ಲಿ ಬಾಗಲ್ಕೋಟೆಯಲ್ಲಿ ಆರು ಬಿ ಒಂದು ಕಾಂಗ್ರೆಸ್ ಇತ್ತು ನವೆಂಬರ್ ನಲ್ಲಿ ನಾಲ್ಕ್ ಬಿಜೆಪಿ ನಂತರ ಎರಡು ಕಾಂಗ್ರೆಸ್ ಇತ್ತು ಈಗ ಆರು ಬಿಜೆಪಿ ಮತ್ತೆ ಒಂದು ಕಾಂಗ್ರೆಸ್ ಪಕ್ಷ ಕಾಯ್ದುಕೊಂಡಿದೆ ಟ್ರೆಂಡ್ ಅಷ್ಟೇ ಜನವರಿಗೆ ಬೇರೆ ಆಗುತ್ತೆ ಫೆಬ್ರವರಿ ಬೇರೆ ಆಗ್ಬೋದು ಮಾರ್ಚ್ ಬೇರೆ ಆಗಬಹುದು ಒಂದಷ್ಟು ಜನ ಕಾಮೆಂಟ್ ಮಾಡ್ಬಿಡ್ತಾರೆ ಸ್ಪಷ್ಟವಾಗಿ ಗಮನಿಸಬೇಕು ಕೊನೆಗೆ ನೋಡ್ರಿ ಟ್ರೆಂಡ್ ಇಲ್ಲ ಇಲ್ಲ ಏನ್ ಗೊತ್ತಾ ಜನಗಳು ಬುದ್ಧಿವಂತರು ನಾವು ಟ್ರೆಂಡ್ ತಿಂಗಳು ಹೇಳ್ತಾ ಇದೀವಿ ಅಲ್ಲಿ ಹೇಳ್ಬಿಡ್ತಾರೆ ಈಗ ನಾವ್ ಹೇಳಾದ್ರೆ ಹಿಂಗಾಗ್ಬಹುದು ಜನ ಈಗ ನಾವು ಅಲ್ಲಿ ಹೌದು ಈ ಹೇಳ್ತಾರ ಅಲ್ಲಿ ನಾವೇನಲ್ಲಿ ನಾನು ಇಲ್ವಲ್ಲ ಟ್ರೆಂಡ್ ಅಷ್ಟೇ ಹಿಂಗಾಗ್ಬಹುದು ಏನ್ ಕತೆ ಅನ್ನೋದು ಅಷ್ಟೇನೇನಿಲ್ಲ ಇನ್ನು ಇದು ಬಾಗಲ್ಕೋಟೆಯ ಕರ್ನಾಟಕ ಟಿವಿಯ ಡಿಸೆಂಬರ್ ತಿಂಗಳ ಮೆಗಾ ಸರ್ವೆ